ತುಂಬಿದ ವಿಡಿಯೋಗೆ ಆಡಿಯೋ ಸೇರಿಸಿ ಯು ಐ ಚಿತ್ರದ ಮೊದಲ ಕಂಟೆಂಟ್ ರಿವೀಲ್ ಮಾಡಿದ್ದಂಥ ನಟ ಉಪೇಂದ್ರ ನಿರ್ದೇಶಕ ಎರಡುವೆ ಇವತ್ತು ಕಲರ್ಫುಲ್ ದೃಶ್ಯಗಳನ್ನು ಒಳಗೊಂಡ ಸುಮಾರು 1.56 ನಿಮಿಷದ ಟೀಸರ್ ಒಂದನ್ನು ಅವರ ಮುಂದಿನ ಯು ಐ ಚಿತ್ರದನ್ನು ಬಿಡುಗಡೆ ಮಾಡಿದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ಮಾಡುತ್ತೋ ಅನ್ನೋದು ನಮಗಿನ್ನೂ ಅರ್ಥವಾಗ್ತಿಲ್ಲ. ಅದೇ ಥರ ಈ ಯು ಐಯು ಏನು ಮಾಡುತ್ತೋ ಅನ್ನೋದು ಅರ್ಥವಾಗ್ತಿಲ್ಲ. ನಮ್ಮ ಯು ಅಂದರೆ ವರ್ಲ್ಡ್, ನೀವು, ನೀವು ನೋಡೋ ನಾನು ಅಂದರೆ ನನ್ನ ಕಣ್ಣು. ಐ ಆಮ್ ಸೀಯಿಂಗ್ ದ ವರ್ಲ್ಡ್ ಥ್ರೂ. ಯಾವಿ ಕಾಮಿಡಿ ಮಾಡ್ತಾರೆ, ಕಾಮಿಡಿ ಕಿಲಾಡಿ ನನ್ನ ಮಗ. ಆದ್ರೆ ಈ ಪಾರ್ಟಿನ್ ಮಾತ್ರ ಅರ್ಥ ಮಾಡ್ಕೊಳಕ್ ಇನ್ 20 ಸರಿ ಅದನ್ನ ನೋಡಿದ್ರು ಅರ್ಥವಾಗಲ್ಲ. ಅದು ಪಿಕ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು, ಅದ್ರ ಬಗ್ಗೆ ನೀವು ಮಾತಾಡ್ಬೇಕು, ಅದೇ ಚಂದ. ನಾವು ಮಾತಾಡೋದು ಚೆನ್ನಾಗಿರಲ್ಲ. ಒಂದ್ ಸಿನಿಮಾಲಿ ಈ ಡೈಲಾಗು ಹೇಳಿದೀನಿ ನಾನು, ಮನುಷ್ಯನಿಗೆ 3 ಸ್ಟೇಜ್ ಬರುತ್ತಂತೆ. ಒಂದು ಸ್ಟೇಜ್ ಅಲ್ಲಿ ನಾನ್ ಕರೆಕ್ಟ್ ಆಗಿದ್ದೀನಿ, ಪ್ರಪಂಚ ಸರಿ ಇಲ್ಲ ಅಂತ. ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್ ಮೂವಿಗಳನ್ನ ತಂದು ಕರ್ನಾಟಕಕ್ಕೆ ಒಂಥರ ಹೊಸ ಡೈರೆಕ್ಷನ್ ಅನ್ನ, ಚಿತ್ರ ಹೇಗೆ ಮಾಡಬಹುದು ಅಂತ ತೋರಿಸ್ಕೊಟ್ಟವರು. ಇದರಲ್ಲೂ ಅದೇ ಪ್ರಾಬ್ಲಮ್ ನಮಗೆ, ಮತ್ತೆ ನಮ್ಮನ್ನು ಕನ್ಫ್ಯೂಷನಲ್ಲಿ ಇಟ್ಟಿದ್ದೀರಿ, ಗೋಜ್ಲಲ್ಲಿ ಇಟ್ಟಿರ್ತೀರಿ, ನಮಗೇನು ಹೇಳಲ್ಲ ಕರೆಕ್ಟಾಗಿ ಜನಕ್ಕೆ. ಅದೇ ನಿಮ್ದು ಟ್ರೇಡ್ ಮಾರ್ಕ್ ಅದು. ಈ ದೊಡ್ಡ ಸಿನಿಮಾಗಳ ಅಬ್ಬರಗಳ ಮುಂದೆ ಬರ್ತಾ ಇದ್ದೀರಿ, ನಮ್ಮೆಲ್ಲರ ನಿರೀಕ್ಷೆ ನಿಮ್ಮ ಮೇಲೆ ವಿಪರೀತವಾಗಿ ಬೆಟ್ಟದಷ್ಟು, ಗುಡ್ಡದಷ್ಟು, ಹಿಮಾಲಯ ಪರ್ವತದಷ್ಟು ಇದೆ. ಅದು ಪ್ರೊಡ್ಯೂಸರ್ಗಳಾಗಿರೋ ಲಹರಿ ಸಂಸ್ಥೆಯ ಒಳಿತಿಗೆಲ್ಲ ಹೇಳ್ತಿರೋದು, ನಮ್ಮ ಉದ್ಯಮದ ಒಳಿತಿಗೆ. ಇನ್ನೊಂದು ಅಬ್ಬರದ ಕನ್ನಡ ಸಿನಿಮಾ ಉಪೇಂದ್ರ ತಂದರು ಅಂದರೆ ಸಂತೋಷ ಪಡೋಕ್ಕೆ ಕನ್ನಡದ ಓದುಗರಾಗಿ, ಅಯ್ಯೋ ವೀಕ್ಷಕರಾಗಿ ನಮ್ಗೆ ಇನ್ನೇನು ಸಂತೋಷ ಬೇಕೋ ಹೇಳಿ. ನನಗಿದ್ರು ಒಂಥರ ಸಂತೋಷ.